ನಿಲ್ತಾ ಇರಲಿಲ್ಲ ಸೋ ಕಂಪ್ಲೀಟ್ ಆಗಿ ಕ್ರೆಡಿಟ್ಸ್ ತಂಡಕ್ಕೆ ಹೋಗುತ್ತೆ ನಂದೊಂದು ಚಿಕ್ಕ ಪಾತ್ರ ಅವರು ಕೊಟ್ಟಿದ್ನ ಅಚ್ಚಕಟ್ಟಾಗಿ ಮಾಡಿದೀನಿ ಅನ್ಕೊಂಡಿದ್ದೀನಿ ಸೋ ಅಷ್ಟೇ ನಾನು ಯಾವಾಗಲೂ ಗ್ರೇಟ್ಫುಲ್ ಈ ಟೀಮ್ಗೆ ಸಪ್ತಮಿ ನಿಮಗೆ ವಿಶ್ವದಾದ್ಯಂತ ಎಲ್ಲರೂ ಸಿನಿಮಾ ನೋಡಿ ತುಂಬಾ ಜನ ನಿಮಗೆ ಕರೆ ಮಾಡಿರ್ತಾರೆ ತುಂಬಾ ವಿಷಯಗಳನ್ನು ಹೇಳಿರ್ತಾರೆ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ ಮರೆಯಲಾಗದಂತ ಒಂದು ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಏನು ಅನ್ಸುತ್ತೆ ನನ್ನ ತಂದೆ ಸಿನಿಮಾನ ಥಿಯೇಟರ್ ಅಲ್ಲಿ 4 ಸತಿ ಹೋಗಿ ನೋಡಿದ್ರು ಅದೇ ದೊಡ್ಡ ಕಾಂಪ್ಲಿಮೆಂಟ್ ಅಂತ ಮತ್ತೆ ಅವರು 60 ವರ್ಷದಲ್ಲಿ ಯಾವತ್ತೂ ರಿಂಗ್ ಟೋನ್ ಹಾಕೊಂಡಿರಲಿಲ್ಲ ಅವರು ಕಾಲರ್ ಟ್ಯೂನ್ ಸಿಂಗಾರ ಸಿರಿ ಇವತ್ತು ಸೋ ಅದೇ ಒಂದು ದೊಡ್ಡ ನನಗೆ ಅದು ಮೊನ್ನೆ ನಿಮ್ಮ ಫೋಟೋ ಬೇರೆ ವೈರಲ್ ಆಯ್ತು ಅವರ ತಂದೆದು ಕ್ಯಾಪ್ ಅನ್ನು ಹೇಗೆ ಸರಿ ಮಾಡ್ತಾ ಅದು ಪೊಲೀಸ್ ಆಫೀಸರ್ ಸಿನಿಮಾ ನೋಡಿದ್ರೆ ಆಕ್ಚುಲಿ ಕಾಂತಾರ ಸಿನಿಮಾ ಎಲ್ಲರೂ ನೋಡಿದ್ರೆ ಅಂತವ್ರು ಇರ್ತಾರೆ ಅಂತಾರೆ ಎಲ್ಲರೂ ಸಿನಿಮಾ ನೋಡಿದ್ರೆ ಆ ರೀತಿಯ ಸಿನಿಮಾ ಮಾಡಿ ಎಲ್ಲರಿಗೂ ಸಿನಿಮಾ ತೋರಿಸಿದ್ದಾರೆ ಈಗ ರಿಷಬ್ ಸರ್ ಇಲ್ಲಿದ್ದಾರೆ ನೀವೊಂದು ಮಾತು ಹೇಳ್ತೀರಾ ರಿಷಬ್ ಸರ್ ಅವರು ಈ ಸಿನಿಮಾಗೆ ನನ್ನ ಕರ್ಕೊಂಡು ಬಂದಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಯಾರು ನೋಡಕ್ಕೆ ಆಗಿರ್ತಿರಲಿಲ್ಲ ಅಂತ ಹೇಳಿ ಆ ಮೆಂಟರ್ ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ ವಾಟ್ ವುಡ್ ಯು ಲೈಕ್ ಟು ಸೇ ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲ ನೀವು ಕೊಟ್ಟಿದ ಅವಕಾಶದಿಂದನೇ ಇವತ್ತಿರೋದು ಇಲ್ಲಿರೋದು ಮುಂದೆ ಏನು ಅವಕಾಶ ಸಿಕ್ಕಿದ್ರು ಅದು ಕಾಂತಾರ ಸಿನಿಮಾದಿಂದನೇ ಸೋ ಯಾವಾಗಲೂ ನೀವು ನಿಮ್ಮ ತಂಡಕ್ಕೆ ಯಾವಾಗಲೂ ಥ್ಯಾಂಕ್ಸ್ ಯಾವಾಗಲೂ ಚಿರಣಿ ಯಾವಾಗಲೂ ಆಭಾರಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬ ಕಲಾವಿದ ಇದ್ದೇ ಇರ್ತಾನೆ ಅದು ಯಾವತ್ತೂ ನನ್ನ ಸಿನಿಮಾಗಳಲ್ಲಿ ನನಗೆ ಕನ್ನಡದ ಪ್ರತಿಭೆಗಳನ್ನು ತರಬೇಕು ಅನ್ನೋದು ನನ್ನ ಫಸ್ಟ್ ಪ್ರಿಫರೆನ್ಸ್ ಯಾವತ್ತು ಹಾಗಾಗಿ ಅವರು ಆ ಪಾತ್ರಕ್ಕೆ ಸೂಟ್ ಆಗ್ತಾ ಇದ್ದರು ಸೊ ಹಾಗಾಗಿ ಅವರನ್ನ ಸೆಲೆಕ್ಟ್ ಮಾಡಿದೆ ಅದರಲ್ಲಿ ನಂದೇನು ದೊಡ್ಡಸ್ತಿಗೆ ಏನಿಲ್ಲ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶೆಟ್ರೆ ಸಪ್ತಮಿ ನೀವು ಕೂತ್ಕೊಳ್ಳಿ ನಿಮ್ಮ ಹತ್ರ ನಾನು ಒಂದು 5 ನಿಮಿಷ ಬಿಟ್ಟು ಮಾತಾಡ್ತೀನಿ ಶೆಟ್ರೆ ನೀವು ಇಲ್ಲೇ ಇರಬೇಕು ಪ್ಲೀಸ್ ಶೆಟ್ರೆ ಕನ್ನಡದ